ಕೈ ಓಡಿಸಬೇಕು ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ನಾನು ಹೇಳ್ತಾ ಇದ್ದೆ, ನಾನು ಏನು ಅಂದ್ರೆ ನಿತ್ಯಾನಂದನಿಗೂ ಮತ್ತೆ ವಿನಯ್ ಭಾರದ್ವಾಜನಿಗೂ ಬಂದಂತ ನಂಟಿದೆಯಲ್ಲ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ಯಾವ ರೀತಿ ಬೇಕೋ ಎಲ್ಲ ರೀತಿಯಲ್ಲೂ ಕೂಡ ನಿತ್ಯಾನಂದ ಉಪಯೋಗಿಸ್ಕೊಂಡಾಗಿದೆ. ಸಿಐಡಿನಲ್ಲಿ ಏನು ಸುದೀರ್ಘವಾದಂತಹ ಒಂದು ಪಟ್ಟಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ತನ್ನದೇ ಆದಂತಹ ದೂರಿನಲ್ಲಿ ಏನು ಹೇಳಿದ್ದಾನೆ ಅವನು ವಿನಯ್ ಭಾರದ್ವಾಜ್, ಅದರಲ್ಲಿ ಇದೂ ಕೂಡ ಉಲ್ಲೇಖ ಆಗಿದೆ. ನಿಜಕ್ಕೂ ನಿತ್ಯಾನಂದ ಜೊತೆಗೆ ಹೇಗಿದ್ರು ವಿನಯ್ ಭಾರದ್ವಾಜ್, ಬನ್ನಿ ಕೆಲವೊಂದು ಫೋಟೋಗಳು ನಿಮಗೆ ತೋರಿಸ್ತೀವಿ ನಾವೀಗ. ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಕಲಾವತಿ ನಮ್ ಜೊತೆಗಿದ್ದಾರೆ, ವಿನಯ್ ಭಾರದ್ವಾಜ್ ತಾಯಿ. ಕಲಾವತಿ ಮೇಡಮ್, ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತ. ಮ್ಯಾಥ್ಯೂಸ್ ಫಿಲಿಪ್ ನಮ್ ಜೊತೆಗಿದ್ದಾರೆ, ಮಾನವ ಹಕ್ಕುಗಳ ಹೋರಾಟಗಾರರು. ಮ್ಯಾಥ್ಯೂಸ್ ನಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಟಿ ಜೆ ಅಬ್ರಾಹಂ ನಮ್ಮ ನಿಮಗೆಲ್ಲ ಪರಿಚಿತರು, ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಹೆಸರು. ಅಬ್ರಾಹಂ ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ, ಕರವೇ ಹೋರಾಟಗಾರರು. ಪ್ರವೀಣ್ ಶೆಟ್ಟಿ ಬಣ ಏನಿದೆ, ಕರವೇ ಬಣ ಅದರ ಅಧ್ಯಕ್ಷರು ಕೂಡ ಹೌದು. ಪ್ರವೀಣ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಶುರುವಾಗ್ತಾ ಇದೆ. ನೀವು ಕೊಟ್ಟಂತಹ ಒಂದು ಒಂದು ವಿನಂತಿ ಮಾಡಿಕೊಂಡಿದ್ದೀರಿ ನೀವು ಮಾನವ ಹಕ್ಕುಗಳ ಆಯೋಗಕ್ಕೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ತುಂಬಾ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದೆ ನಿಟ್ಟಿನಲ್ಲಿ. ಅದೇ ನಮಗೆ ಆಶಾದಾಯಕ. ಅದೊಂದು ಎಷ್ಟೋ ಕಡೆ ನಾನು ಪ್ರಯತ್ನ ಪಟ್ಟಿದ್ದೀನಿ, ನಾನು ಅವರನ್ನ ವಿಚಾರ ಮಾಡದಿರೋ ಸ್ಥಳನೇ ಇಲ್ಲ. ಕಂಬ ಕಂಬ ಅಂತ ಹೇಳ್ತಿರಲ್ಲ ನೀವು, ಆದ್ರೆ ಪ್ರತಿಯೊಬ್ರು ಇವಾಗ ನಾನು ಎಲ್ಲ ರೆಕಾರ್ಡ್ ಇದೆ. ಪ್ರೆಸಿಡೆಂಟ್ ಕಾಗದ ಬರೆದಿ, ರಾಷ್ಟ್ರ ಉಪಾಧ್ಯಕ್ಷ ಕಾಗದ ಬರೆದಿದ್ದೀನಿ, ವಿದೇಶಾಂಗ ಸಚಿವರ ಕಾಗದ ಬರೆದಿದ್ದೀನಿ, ಪ್ರಧಾನಮಂತ್ರಿಗಳ ಕಾಗದ ಬರೆದಿದ್ದೀನಿ, ರಾಷ್ಟ್ರ ಶ್ರೇಷ್ಠ ನ್ಯಾಯಾಧೀಶರು, ವಕೀಲರು ಎಷ್ಟು ಜನ ಇದ್ದಾರೆ ಅದರಿಂದ. ಆಮೇಲೆ ನಮ್ಮ ರಾಜ್ಯಕ್ಕೆ ಬಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಮತ್ತೆ ಪ್ರತಿಯೊಬ್ಬರು, ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ನೋಕ ಮಾಡಿದ್ದೀನಿ. ನಾನು ಅಲ್ಲಿದೇ ಇರೋ ಜಾಗ ಇಲ್ಲ, ನೋಡದೇ ಇರೋ ವ್ಯಕ್ತಿಗಳಿಲ್ಲ. ಎರಡು ಕಾರಣ. ಒಂದು, ನಮ್ಮ ಮಗನಿಗೆ ಕಾನೂನುಬದ್ಧವಾಗಿ ಸಹಾಯ ಮಾಡಿ. ಅನ್ಯಾಯ ಆಗಿದೆ, ಯಾವ ಅಪರಾಧ ಮಾಡದೆ ಸಿಕ್ಕಾಕೊಂಡಿದ್ದ ನಮಗ ಸಹಾಯ ಮಾಡಿ. ಯಾಕೆಂದ್ರೆ ನಾವು ಮಧ್ಯಮ ಕುಟುಂಬದವರು, ಹಣ ಇಲ್ಲದೆ ಇರೋ ಹಣಕ ಒಂದ್ ಕಡೆ ಇರೋ ಮಗನ ಕತ್ತಲ್ ಇದಾನಲ್ಲ ಒಂದ್ ಕಡೆ, ಎರಡು ಸಹಾಯಕ್ಕಾಗಿ. ನಾವು ಮಧ್ಯಮ ಕುಟುಂಬದವರು, ನಮ್ಮ ಹತ್ರ ನಾವು ಯಾವತ್ತು ಯಾರಿಗೂ ಒಬ್ಬನ ದುಡ್ಡು ಕೊಡಿ ಕೇಳಿರಲಿಲ್ಲ. ಯಾಕೆಂದ್ರೆ ನಾವಿಬ್ರು ಕೆಲವು ಕೆಲಸದಲ್ಲಿ ಇದ್ವಿ. ನಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಇದ್ದ, ಬುದ್ಧಿವಂತ. ಅವನ್ SSLC ರ್ಯಾಂಕ್ ತಗೊಳ್ಳೋದು ಎಷ್ಟು ಸಂತೋಷ ಪಟ್ಟೆ ಅಂದ್ರೆ, ನಾವು ಅವನ್ ಎಂತ ಒಳ್ಳೆ ಹುಡುಗ ಅಂದ್ರೆ, ಒಂದ್ ದಿವಸ ಟ್ಯೂಷನ್ ಕಳಿಸಬೇಡ, ಎಲ್ಲ ಈಗಿನ ಕಾಲದ ಮಕ್ಕಳು ನಾನು ಟ್ಯೂಷನ್ ಕಳಿಸಿ ಅಂತ ಹೇಳ್ತಾರೆ. ಅವ್ನು ನನ್ನ ಟ್ಯೂಷನ್ ಕಳಿಸಬೇಡ, ನಾನು ಟ್ಯೂಷನ್ ಹೋದ್ರೆ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಿದ್ದ. ಸ್ವಂತವಾಗಿ ಅವನ IIT ಬಾಂಬೆ ಇದೇ ಜೀವನದಲ್ಲಿ ಅವನು ಪ್ರೈವೇಟ್ ಟ್ಯೂಷನ್ ಅಂತ ಹೋಗಿದ್ದೇ ಇಲ್ಲ. ನನ್ನ ಕೈಯಿಂದ ಕಳೆದುಕೊಂಡಿದ್ದು 8th ಸ್ಟ್ಯಾಂಡರ್ಡ್ ಬೆಳಗ್ಗೆ. ಆಮೇಲೆ ಎಲ್ಲ ಸ್ವಂತ ಸ್ಟಡಿ ಮಾಡಿ IIT ಇದೇವರಿಗೆ ಯಾರು ಸ್ವಂತ ಓದಿಬಿಟ್ಟು IIT ಸೇರ್ತಕೊಂಡ ಮಗನೇ ಒಬ್ಬನೇ ಒಬ್ಬ ಅಂತ ಹೇಳ್ಬೋದು. ನಾನು ಒಂದೇ ಒಂದ್ ದಿವಸ ಒಬ್ಬ ಉಪಾಧ್ಯಾಯ ಟ್ಯೂಷನ್ ನನ್ನ ಕೈ ಕಳಿಸ್ಕೊಂಡಿದ್ದು ಬಿಟ್ರೆ ನಾನು ಟ್ಯೂಷನ್ ಪಾಠವೇ ಹೇಗೆ ಕೊಟ್ಟಿಲ್ಲ. ಆಮೇಲೆ ಒಂದ್ ದಿವಸ ಒಂದು ವೆಹಿಕಲ್ ತಕ್ಕೊಡಿ ಅಂತ ಕೇಳಿದ್ರೆ, ಎಲ್ಲಾ ಮಕ್ಕಳು ವೆಹಿಕಲ್ ತಕ್ಕೊಡಿ, ಕ್ಯಾಮ್ರಾ ತಕ್ಕೊಡಿ, ಫೋನ್ ತಕ್ಕೊಡಿ ಅಂತ ಹೇಳ್ತಾರೆ. ಮಗ ಒಂದ್ ದಿವಸ ನಂಗೆ ಫೋನ್ ಮೊಬೈಲ್ ಇರಲಿಲ್ಲ ಅಂತ ಬಿಟ್ಕೊಳ್ಳಿ, ವೆಹಿಕಲ್ ಬೇಡಂತ ಸೈಕಲ್ ಹೋಗ್ತಿದ್ದ ಅವ್ನ ಮನೆ ವಾಪಸ್ ಕೊಲಿ ಅಂತ ಒಳ್ಳೆವನು. ಇನ್ನೊಂದು ಒಂದು ಬಾಲ್ಯದಿಂದ ನಮ್ಗೆ ಅನ್ಸುತ್ತೆ ಮಕ್ಕಳನ್ನ ಒಳ್ಳೆ ಮಗದಲ್ಲೇ ಬೆಳೆಸಬಾರ್ದಿತ್ತೇನೋ ಅಂತ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ನಮಗೆ ಏನೋ ಕೇಳಿ ಕತೆ ಹೇಳು ಅಂತ ಹೇಳ್ತಾ ಇದ್ರೆ, ರಾಮಾಯಣ ಕತೆ, ಮಹಾಭಾರತ, ವಿವೇಕಾನಂದ, ಪರಮಹಂಸರು, ಭಾಗವತದ ಕತೆ. ದಿವಸ ಅವನಿಗೆ BSc ಕಳೆದು IIT ಹೋಗುವ ತನಕ ದಿವಸ ಕತೆ ಹೇಳ್ತಿದ್ದೆ. ಅದು ಅವನ ಎಷ್ಟು ಒಳ್ಳೆ ವ್ಯಕ್ತಿಯನ್ನ ರೂಪಿಸಿತ್ತು ಅಂದ್ರೆ, ಅವನಿಗೆ ತುಂಬಾ ಸಾತ್ವಿಕ ಮನೋಭಾವ ಹಾಗೂ ಮತ್ತೆ ಅಧಮ ಒಲವಿತ್ತು ಅವನಿಗೆ. ಅದೇ ಅವನಿಗೆ ಮುಳುವಾಯಿತು ಅನ್ಸುತ್ತೆ. ನಿಜವಾಗೂ ನಾನು
ಅವನಿಗೆ ಇದ್ಯಾವುದನ್ನು ಹೇಳದೆ ಇದ್ರೆ ಎಲ್ಲಾ ಮಕ್ಕಳಿಗೆ ಶೋಕಿ ಮಾಡ್ಕೊಂಡು ತಿರ್ತಾ ಇದ್ದ. ಅವನಿಗೆ ದೇಶಕ್ಕೆ ಹೋಗ್ತಾ ಇಲ್ಲ, ನನ್ನ ಜೊತೆ ಇರ್ತಾ ಇದ್ನೇನು ಅನ್ಸುತ್ತೆ ನಿಜವಾಗೂ ನನಗೆ. ಯಾಕೆ ಅವನು ಒಳ್ಳೆ ಮಗದಲ್ಲಿ ಬೆಳೆಸಿದೆ, ಅದೇ ನನಗೆ ನಿಜವಾಗೂ ತುಂಬಾ ತೊಂದರೆ ಆಯ್ತು ಅಂತ. ನಿಜವಾಗ್ಲೂ ಅವನು ನಾನು ಒಳ್ಳೆ ಮಗದಲ್ಲಿ ಬೆಳೆಸ್ತಾ ಇದ್ದಿದ್ರೆ ಅವನು ಬುದ್ಧಿವಂತನಾಗಿಲ್ದೆ ಇದ್ರು ಕೂಡ ಅಟ್ಲೀಸ್ಟ್ ಒಂದು ಡಿಪ್ಲೊಮಾ ಮಾಡ್ಕೊಂಡು ನನ್ನ ಜೊತೆ ಇರ್ತಿದ್ದ. ಅವನು ತುಂಬಾ ಬುದ್ಧಿವಂತನಾಗಿದ್ದೆ, ಈಗ ನನ್ನ ಈ ತರ ನನ್ನ ಮಗನ ದೂರ ಮಾಡೋ ತರ ಆಯ್ತು ಅಂತ. ಅಷ್ಟು ಬುದ್ಧಿವಂತನಾಗಿದ್ದ, ನಾನು ಏಟಿದ್ದು ಎಷ್ಟು ಒಳ್ಳೆ ಅಂಕಗಳನ್ನು ತಗೊಂಡ ಅಂದ್ರೆ, ನಿಜವಾಗ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕಿ ನಾವು ಅಮೆರಿಕಾ ಕಳ್ಸಕೊಂಡು ಪೈಸಾನು ಖರ್ಚು ಮಾಡಲಿಲ್ಲ. ಅವ್ನು ಇಡೀ ವಿದ್ಯಾಭ್ಯಾಸದಲ್ಲಿ ನಾವು ಯಾವ ದುಡ್ಡು ಖರ್ಚು, ವೆಹಿಕಲ್ ಖರ್ಚು ಮಾಡಿಲ್ಲ, ಓದಕ್ ಖರ್ಚು ಮಾಡಿಲ್ಲ ಅವನು. ಅದಕ್ಕೆ ನಮ್ಮದ ಎಷ್ಟು ಹಣ ಇತ್ತು, ನಾವು ಕೂಡ ನಮಗೂ ಅಷ್ಟೇ. ಯಾವತ್ತು ನಮ್ಗೆ ಸುಖದ ವೈಭೋಜನ ನಡೆಸಬೇಕು ಅಂತ ಆಸೆ, ಮನಸ್ಸು ಮಾಡಿದ ಎಷ್ಟು ಸೈಡ್ ತಗೋಬಹುದಾಗಿತ್ತು. ನಾವು ಇಬ್ರು ಕಳಿಸ್ತಾ ಇದ್ವಿ, ನಮ್ಮ ರಿಟೈರ್ ಆದ್ಮೇಲೆ ಬಂದ ಹಣದ ಮುಕ್ಕಾಲು ಭಾಗವನ್ನ ಬಡ ಸಂಸ್ಥೆಗೆ, ಬಡ ವಿದ್ಯಾರ್ಥಿಗಳಿಗೆ, ಎಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳು ಎಷ್ಟು ಸಹಾಯ ಹೇಳ್ಕೊಳ್ಬಾರ್ದನ್ನ. ಅದೇ ಈ ವಿಧಿಯನ್ನು ಹೇಳ್ಕೊಳ್ತಾ ಇದ್ದೀನಿ, ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವ ಅಂತ ಕೇಳಬಹುದು. ನಿವೃತ್ತಿ ಬಂದ ಜೀವನದಲ್ಲಿ ಅರ್ಧ ಭಾಗ ಹಣನ ಬಡವರು ಕೊಟ್ವಿ, ಯಾಕೆಂದ್ರೆ ಇರೋಬ್ಬನೇ ಮಗ ಸಾವಿರ ಡಾಲರ್ ಸಂಪಾದನೆ ಮಾಡಿದ್ರೆ ಎಷ್ಟು ದುಡ್ಡು ಇಟ್ಕೋಬೇಕು ನಾವು? ನಮ್ಗೇನು ಆಸೆಗಳಿಲ್ಲ, ನಮ್ಮ ಆಸೆಗಳು ಡಿಮ್ಯಾಂಡ್ಸ್ ಅಂತ ಕರಿತೀವಲ್ಲ, ಅದು ಬಹಳ ಕಡಿಮೆ. ನಮಗೆ ಊಟ ವಸತಿ ಸೌಕರ್ಯ ಹೇಳಿ, ನಮ್ಗೆ ಒಯ್ಯೋಕೊಂದು ಒಂದ್ ಮನೆ ಸಾಕು. ನಮ್ಗೆ ಎಷ್ಟು ಸೈಟ್ ಅಲಾಟ್ ಆದ್ರೂ ತಗೊಳ್ಳಲಿಲ್ಲ, ಎಷ್ಟೋ ಜನ ಸೈಟ್ ತಹತೈಸ ಕ್ಯೂ ನಲ್ಲಿ ನಿಂತ್ಕೊಂಡು. ನಮ್ಗೆ ಯಾಕಿರೋ ಒಬ್ಬ ನಮಗೆ ಸೈಟ್ ಎಷ್ಟು ಸೈಟ್ ಇಟ್ಕೋಬೇಕು, ಹೋಗೋ ಏನ್ ತಗೊಂಡು ಹೋಗ್ತೀವಿ, ಏನು ತಗೊಂಡು ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವ್ದನ್ನು ತಗೊಳ್ಳೂ ಇಲ್ಲ, ಇರೋ ಹಣನೆಲ್ಲ ಖರ್ಚು ಮಾಡ್ತಾ ಇದ್ವಿ ಬಡವರಿಗೆ. ಇರೋ ಸಂಬಳ ಊಟಕ್ಕೆ ಸಾಕು ನಮ್ಗೆ, ಯಾಕೆ ನಮ್ಮ ಮಗನ ನಾನು ಮಗನಿಂದ ಏನ್ ನಮ್ ಕೈಸ ಕೊಡು ಅಂತ ಹೇಳ್ತಿರ್ಲಿಲ್ಲ. 2 ವರ್ಷ ಅವನು ಅಮೆರಿಕಾದಲ್ಲಿ ಹೋದ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡದ, ದಿನಾನಂತರ ಮನೆ ಫೋನ್ ಮಾಡ್ತಿದ್ದ ನಮ್ಗೆ. ಅದೊಂದು ನಿಜವಾಗೂ ಸಂತೋಷದ ಜೀವನ ಆಗಿತ್ತು. ಯಾವಾಗ ಅವನು ನಿತ್ಯಾನ ಸಹವಾಸ ಬಿದ್ದು ಅಲ್ಲಿಂದ ಶುರುವಾಯ್ತು ನಮ್ಮ ಕಥೆ. ದಿವಸಕ್ಕೆ ದಿವಸ ನಮ್ಮ ಕಷ್ಟ ಹೆಚ್ಚಾಗ್ತಿದ್ದೆ ಹೊರತು ಯಾವತ್ತೂ ಕಡಿಮೆನೆ ಆಗ್ಲಿಲ್ಲ. ನಿತ್ಯಾನ ಸಹವಾಸ ಬಿದ್ದ್ಮೇಲೆ ನಮ್ಮ ಫೋನ್ ಸಹವಾಸ ತಪ್ಪಿತ್ತು. ಮೊದ್ಲು ವಾರಕ್ಕೊಂದಿವಸ ಮಾಡ್ದ, ಮತ್ ದಿನಾ ಮಾಡ್ತಿದ್ದ ಅವನು ಸಹವಾಸ ಬಿದ್ದ ವಾರಕ್ಕೊಂದಿವಸ ಮಾಡ್ದ, ಆಮೇಲೆ ತಿಂಗಳಿಗೆ ಒಂದ್ಸಲ ಮಾಡಕ್ ಶುರು ಮಾಡ್ದ. ಒಂದೇ ಒಂದ್ ದಿವಸ ಒಂದ್ 1/2 ಗಂಟೆ ಮಾತಾಡ್ತಿದ್ದ. ನಾನು ಏನ್ ಮಾಡ್ತಿದ್ದೆ ಜೀವಂತವಾಗಿ ಇದನ್ನ ನೋಡ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಹೋಗ್ಬಿಟ್ಟು ಅವ್ನ ಕಾರ್ಯಕ್ರಮ ಏನಾದ್ರು ಬಂದ್ರೆ ಅಲ್ಲಿದ್ದಾನೆ ಅಂತ ತಿಳ್ಕೊಳ್ತಾ ಇದ್ವಿ. ಆ ತರ ಪರಿಸ್ಥಿತಿ ಇತ್ತು. ಆಮೇಲೆ ನಮಗೆ ಹೇಳದೇನೆ ಸನ್ಯಾಸ ಸ್ವೀಕರಿಸಿದ. ನಾನಿವತ್ತು ಈ ದೂರವಾಣಿ ಈ ದೂರದರ್ಶನದ ಕಾರ್ಯಕ್ರಮ ಎಷ್ಟೋ ಜನ ಗುರುಗಳು ನೋಡ್ತಾ ಇರಬಹುದು, ಮಠದ ಶಿಷ್ಯರು ನೋಡ್ತಾ ಇರಬಹುದು, ಎಷ್ಟೋ ನಮ್ಮ ಹಿಂದೂ ಸಂಸ್ಕೃತಿ ನೋಡ್ತಾ ಇರಬಹುದು. ನಾವು ಪ್ರಶ್ನೆ ಕೇಳ್ತೀನಿ, ಹಿಂದೂ ಧರ್ಮದ ಗುರುಗಳಾಗ್ಲಿ, ಪೇಜಾವರ ಸ್ವಾಮಿಗಳಾಗ್ಲಿ, ಉಡುಪಿ ಅಷ್ಟಮಠ ಸ್ವಾಮಿಗಳು ಎಲ್ಲರೂ ಕೇಳ್ತೀನಿ, ತಂದೆ ತಾಯಿ ಹೇಳದೇನೆ ಯಾವ್ದಾರ ವ್ಯಕ್ತಿಗೆ ಸನ್ಯಾಸ ಧರ್ಮ ಕೊಡಕ್ ಸಾಧ್ಯನಾ? ಯಾರು ನಮ್ಗೆ ತಿಳಿಸದೇನೆ ಸನ್ಯಾಸ ಧರ್ಮ ಕೊಟ್ಟಿದ್ದಾರೆ, ತಗೊಂಡಿದ್ದಾನೆ ಸನ್ಯಾಸ ಧರ್ಮ, ಹೇಗ್ ಕೊಟ್ರು, ಹೇಗ್ ತಗೊಂಡ, ಅವನಿಗೆ ಅವನಾಗ ತಗೊಂಡ ಅಂತ. ಯಾವ್ದೇ ಅವ್ನು ತಗೊಳ್ಬೇಕಾದ್ರೆ ಗುರು ಆದೇಶ ಕೊಡ್ಬೇಕು, ಆದೇಶ ಕೊಟ್ಟಿ ತಗೋ. ಅವನಿಗೇನ್ ಗೊತ್ತಿರುತ್ತೆ ಸನ್ಯಾಸ ಧರ್ಮ ಏನ್ ತಪ್ಪು ಯಾವ ಸಾಗಿದ ಗೊತ್ತಿರುತ್ತೆ? ಸನ್ಯಾಸ ತಗೊಂಡ್ಮೇಲೆ ಕೆಲಸವನ್ನ ಬಿಟ್ಟ, ಕೆಲಸ ಬಿಟ್ಟಮೇಲೆ ಅವನ ಒಂದ್ ಪೈಸ ಅವನಿಗೆ ಯಾವಾಗ ಇದ್ರಲ್ಲಿ ನಾನು ದೊಡ್ಡ ಗುಹೆಗೆ ಹೋಗಿದ್ದೀನಿ, ನಾನು ದೊಡ್ಡ ಇದಕ್ಕೆ ಅಪಾಯಕ್ಕೆ ಒಳಗಾಗಿದ್ದೀನಿ ಗೊತ್ತಾಗ ಇದರಿಂದ ಆಶ್ರಮದಿಂದ ಹೊರಗಡೆ ಬಂದ. ಹೊರಗಡೆ ಬಂದ